ನನ್ನ ಯಾರಿಗೂ ಮುಂದಿನ ಯಾವುದೇ ಹುದ್ದೆಗೆ ಹೋದರೂ ಕೂಡ ನಮ್ಮ ರಾಜ್ಯದ ಇನ್ನಷ್ಟು ಬೇರೆ ಬೇರೆ ದೊಡ್ಡ ಹುದ್ದೆಗೂ ಕೂಡ ಹುದ್ದೆ ಹೋದರೂ ಕೂಡ ನನ್ನ ಕ್ಷೇತ್ರದವರಿಗೆ ನನ್ನ ಜಿಲ್ಲೆಯವರಿಗೆ ನಾನು ಡ್ಯೂಟಿ ಕಾದರಲ್ಲದೆ ನನ್ನ ಯಾವುದೇ ಹುದ್ದೆ ಕೂಡ ಇಲ್ಲ ಅಂತ ಹೇಳಲಿಕ್ಕೆ ನಾನು ಒಟ್ಟು ಬಯಸ್ತೇನೆ. ಏನಾದೊಂದು ಕಾಲಘಟ್ಟ ಬಂದು ನಿನ್ನ ಜನರ ಮಧ್ಯದಿಂದ ನಿಕಟ ಸಂಪರ್ಕ ಬೇಕಾ ಅಥವಾ ಹುದ್ದೆ ಬೇಕೆಂಬ ಕಾಲಘಟ್ಟಕ್ಕೆ ಬಂದರೆ ನನ್ನ ಹುದ್ದೆಯನ್ನು ತಗ್ಗಿಸಿ ನನಗೆ ಜನರ ನಿಕಟ ಸಂಪರ್ಕ ನನಗೆ ಅತ್ಯಗತ್ಯ ಜನರ ಜೊತೆ ಕೆಲಸ ಮಾತ್ರ ಅಲ್ಲ ಹೇಳಿ ನಾನೆಲ್ಲ ಇವತ್ತು ಹೇಳಿದಿಷ್ಟೇ ಎಲ್ಲ ಯುವಕರಿಗೆ ಇವತ್ತು ಬರೀ ನೀವು ಡ್ಯೂಟಿ ಕಾದನ್ನು ಸನ್ಮಾನ ಮಾಡುವಂಥದ್ದಲ್ಲ, ಅದು ಯುವತಿ ಕಾಲದ ಗೌರವಿಸಿದಂತಲ್ಲ. ನನ್ನ ಆಶೆ ಏನಂತ ಹೇಳಿದ್ರೆ ಭವಿಷ್ಯ ದಿನಗಳಲ್ಲಿ ನಮ್ಮ ಯುವಕರು ನಮ್ಮಾಗೆ ಇವತ್ತು ಈ ರೀತಿಯ ದೊಡ್ಡ ಸ್ಥಾನಕ್ಕೆ ಬರಲಿಕ್ಕೆ ತಮ್ಮೆಲ್ಲ ಪ್ರಾಮಾಣಿಕವಾದ ಪ್ರಯತ್ನ ತಾವು ಮಾಡಬೇಕಂತ ಹೇಳಿಕ್ಕೆ ನಾನು ಇವತ್ತು ಬಯಸ್ತೇನೆ. ಮುಸ್ಲಿಂ ಸಂಘ ಸಮಿತಿಯ ಈ ಸನ್ಮಾನ ಆದ ನಂತರ ಈಗ ಕೆಲವು ಸಂಘ ಸಂಸ್ಥೆಯವರನ್ನು ಹಾರ ಹಾಕಲಿಕ್ಕಾಗಿ ಇಲ್ಲಿ ಕರೆಯುತ್ತೇವೆ. ಖಾಲಿ ಹೆಸರು ಕರೆದವರು ಮಾತ್ರ ಬಂದು ಹಾರ ಹಾಕಬೇಕಾಗಿ ವಿನಂತಿ. ಮೊನ್ನೆ ಒಂದು ಚುನಾವಣೆ, ಅದು ಬಹುಶಃ ಈ ರಾಜ್ಯದಲ್ಲಿ ಕೋಮುವಾದ ಹಾಗೂ ಸಂವಿಧಾನಬದ್ಧವಾದ ಜಾತ್ಯತೀತ ಸರ್ಕಾರದ ವಿರುದ್ಧ ನಡೆದಂಥ ಚುನಾವಣೆ. ಈ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಬಹುಶಃ ಇವತ್ತು ಜನಸಾಮಾನ್ಯರು ಕೋಮುವಾದನ್ನು ಧಿಕ್ಕರಿಸಿ ಪ್ರೀತಿ ಮತ್ತು ಸಾಮರಸ್ಯದ ಒಂದು ಆಡಳಿತಕ್ಕೆ ತಮ್ಮ ಮತವನ್ನು ಕೊಟ್ಟಿದ್ದಾರೆ ಹೇಳಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈ ಒಂದು ಸಭಾಧ್ಯಕ್ಷ ಸ್ಥಾನ ಸಿಕ್ಕಿದಂಥ ಸಂದರ್ಭದಲ್ಲಿ ನಾನು ಅತ್ಯಂತ ಸಂತೋಷವನ್ನು ಸ್ವೀಕರಿಸಿದೆ. ಎಲ್ಲರೂ ಕೂಡ ಬಹಳಷ್ಟು ಕಡೆಗೆ ನನ್ನ ಕ್ಷೇತ್ರದವರು ಅವರು ಇವರು ಅಂತೇಳಿ ಬಹಳಷ್ಟು ಇವತ್ತು ಬೇಸರ ಕಾಲ ಇತ್ತು. ನಾನೆಲ್ಲ ಅವ್ರನ್ನ ಸಮಾಧಾನ ಪಡಿಸಿದೆ. ಯಾಕಂದ್ರೆ ಹೇಳಿದರೆ ಬಹುಶಃ ಇದೆಲ್ಲ ಕೂಡ ಅಲ್ಲಾಹು ತಾಲಾ ದೇವರು ಕೊಟ್ಟಂಥ ಒಂದು ಅವಕಾಶ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಈ ಒಂದು ನನ್ನ ಸಭಾಸ್ಯ ಸ್ಥಾನ ಇವತ್ತೇನು ಸಿಕ್ಕಿ ಇಲ್ಲಿ ನಮ್ಮ ರಾಜ್ಯ ಮಾತ್ರ ಅಲ್ಲ ರಾಷ್ಟ್ರ ಎಲ್ಲ ಕಡೆ ಒಂದು ಗೌರವ ಮತ್ತು ಇಲ್ಲಿ ಎಲ್ಲರಿಗೂ ಸಂತೋಷದ ಒಂದು ಹುದ್ದೆ ಮತ್ತು ಒಂದು ಸಂಭ್ರಮ ಆಚರಿಸುವಂಥ ಅವಕಾಶ ಮಾಡಿಕೊಟ್ಟಿದ್ರೆ ಈ ನನ್ನ ಸಭಾಧ್ಯಕ್ಷದ ಎಲ್ಲ ಅಧಿಕಾರ ಮತ್ತು ಸ್ಥಾನವನ್ನು ನನ್ನ ಕ್ಷೇತ್ರದ ಜನರಿಗೆ ಮತ್ತು ಮತದಾರರಿಗೆ ಕಾರ್ಯಕರ್ತರನ್ನು ಮೀಸಲಿಟ್ಟು ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸಭಾಧ್ಯಕ್ಷ ಸ್ಥಾನ ಅತ್ಯಂತ ಗೌರವವಾದ ಸ್ಥಾನ ಅಂತ ಹೇಳಿ ಗೊತ್ತಿದೆ. ಸಂವಿಧಾನಬದ್ಧ ಮತ್ತು ಈ ಒಂದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ವಿಧಾನಸಭೆ ನಿಯಮಗಳನ್ನೆಲ್ಲ ಪಾಲಿಸಿಕೊಂಡು ಸಮರ್ಥವಾಗಿ ನಿಭಾಯಿಸಿಕೊಂಡು ಹೋಗುವಂತ ಕೆಲಸ ಮಾಡೋ ಸಂದರ್ಭದಲ್ಲಿ ಅಷ್ಟು ಸಮಾಧಾನ ಮಾಡಬಹುದು ಏನು ಗೌರವಿಸಲಿಕ್ಕೆ ಸಾಧ್ಯ ಇಲ್ಲ. ಸಮಸ್ಯೆ ಇದ್ದದ್ದು ಇದನ್ನೆಲ್ಲ ಸ್ವೀಕರಿಸುವಂತ ವಿಚಾರ ಇವತ್ತು ಆಗಿದೆ. ಆದ ಕಾರಣ ಬಹುಶಃ ಇವತ್ತು ಗೊತ್ತಿದೆ ಫಸ್ಟ್ ಆಡಂತ ಪಕ್ಷ ಮತ್ತು ಪ್ರತಿಪಕ್ಷ ಮತ್ತು ಇವರು ಪರಸ್ಪರ ಇವರಿವರಿಗೆ ಚರ್ಚೆ ಇವರಿಗೆ ಚರ್ಚೆ ಆಗಿ ಇವರಿಗೆ ಸಮಸ್ಯೆ ಆಗುವಂಥದ್ದು ಪರಸ್ಪರ ಒಬ್ಬರ ದೂರು ಅಂತದ್ದು ಮತ್ತು ಇಬ್ಬರು ಸೇರಿ ಸ್ಪೀಕರ್ ದೂರು ಅಂದು ಇದು ಅಂತ ನಡೆದಂಥದ್ದು ಸ್ವಾಭಾವಿಕವಾಗುವಂಥದ್ದು ವಿಚಾರ. ಆದರೆ ಇದನ್ನೆಲ್ಲ ಈ ಟೀಕೆ ಮತ್ತು ಇಲ್ಲಿ ಬರುವಂಥ ಎಲ್ಲ ಸಮಸ್ಯೆಗಳನ್ನು ಧೈರ್ಯವಾಗಿ ಸ್ವೀಕರಿಸಿಕೊಂಡು ಅದನ್ನು ಸಕಾರವನ್ನು ಸ್ವೀಕರಿಸಿಕೊಂಡು ನಮ್ಮಲ್ಲಿ ಪ್ರೀತಿಯ ಮತ್ತು ಸಹೋದರತೆ ಒಂದು ವಿಧಾನಸಭೆಯಾಗಿ ಪರಿವರ್ತನೆ ಮಾಡಲಿಕ್ಕೆ ಬಹುಶಃ ನನಗೆ ಈಗಾಗಲೇ ನನ್ನ ಕ್ಷೇತ್ರದಲ್ಲೆಲ್ಲ ಒಬ್ಬರು ಆಶೀರ್ವಾದ ಮಾಡಿ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಹೆಚ್ಚಿಸುವಂಥದ್ದು. ನಾವು ನಮ್ಮನ್ನು ಪ್ರಚೋದನೆ ಮಾಡಲಿಕ್ಕೆ ಇನ್ನೊಂದು ಮಾಡಲಿಕ್ಕೆ ಬಹಳಷ್ಟು ಬೇರೆ ಬೇರೆ ವಿಚಾರ ಯಾವ ಪ್ರಚೋದನೆ ಯಾರು ಒಲಗಬಾರದು ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. 5 ವರ್ಷ ನಿಮಗೆ ಬೇರೆ ಬೇರೆ ಸಮಸ್ಯೆಗಳಿದ್ದಂಥ ಸಂದರ್ಭದಲ್ಲಿ ನೀವು ಯಾವ ರೀತಿ ಅತ್ಯಂತ ತಾಳ್ಮೆ ಎಲ್ಲ ವಿಚಾರಗಳು ಬಂತು ಆ ವಿಚಾರಗಳ ತಾವು ತಾಳ್ಮೆಯಿಂದಿದ್ದೆ ಅದನ್ನೆಲ್ಲ ಕೂಡ ಬದುಕಿಟ್ಟುಕೊಂಡು ತಾವೆಲ್ಲ ಮುಂದೆ ಹೋದ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಕೂಡ ಯಾವುದೇ ಒಂದು ಭಾವೋದ್ಕರಾಗದೆ ಉದ್ರೇಕಗೊಳ್ಳದೆ ಬಹುಶಃ ಇವತ್ತು ಬರುವಂಥ ಒಂದು ವಿಚಾರ ಸಡನ್ ಆಗಿ ಏನಾದರೂ ಇದಾಗದೆ ಎಲ್ಲ ಯಾಕೆಂದರೆ ನಿಮ್ಮನ್ನು ಪ್ರಚೋದನೆ ಮಾಡಲಿಕ್ಕೆ ಭಾಳಷ್ಟು ಇವತ್ತು ವಿಚಾರಗಳಿವೆ. ನಮ್ಮನ್ನು ನಿಮ್ಮನ್ನು ಪ್ರಚೋದನೆ ಮಾಡಲಿಕ್ಕೆ ಬಹಳ ಸುಲಭ ಅಂತೇಳಿ ಭಾಳಷ್ಟು ಜನರಿಗೆ ಇವತ್ತು ಗೊತ್ತಿದೆ. ಅದಕ್ಕೆ ಬೇಕಾಗುವಂಥ ಸಂಶೋಧನೆಯೇ ಇವತ್ತು ನಡೀತಾ ಇದೆ. ಹೇಗೆ ಪ್ರಚೋದನೆ ಮಾಡಬೇಕಂತಲೂ ಕೂಡ ರಿಸರ್ಚ್ ಮಾಡ್ತಾ ಇವತ್ತು ಇಡ್ತಾರೆ. ಅದು ಯಾರು ಕೂಡ ಯಾವುದೇ ಹಂತದಲ್ಲಿ ನೀವು ಯಾವುದೇ ಪ್ರಚೋದನೆ ಮತ್ತು ಉದ್ರೇಕಗೊಳಬಾರ್ದು ಅಂತ ಹೇಳಿ ಇಡೀ ಜಿಲ್ಲೆಯ ಜನತೆಗೆ ನಾನು ಕೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಏನೇ ಇದ್ರೂ ಕೂಡ ನೀವು ಸರ್ಕಾರದ ಮೇಲೆ ವಿಶ್ವಾಸ ಇರುವಂತ ಕೆಲಸ ಮಾಡಿ. ನಾನು ನಿಮ್ಗೆ ಹೇಳ್ತೇನೆ, ಸರ್ಕಾರ ಇವತ್ತು ಸಂವಿಧಾನಬದ್ಧವಾಗಿ ಯಾರಿಗಾಗಲಿ ಯಾವ ಯಾವ ನ್ಯಾಯ ಸಿಗ್ಬೇಕಾ, ಯಾರಿಗಾಗಲಿ ತಾರತಮ್ಯ ಆಗಿದೆ ಎಲ್ಲಿ ಅವರಿಗೆ ನ್ಯಾಯ ಸಿಗ್ಬೇಕಾ, ಎಲ್ಲ ತಾರತಮ್ಯ
ಕೊಡುವ ದೇಶ ದೂರಿಟ್ಟುಕೊಂಡು ಎಲ್ಲರಿಗೂ ಕೂಡ ನ್ಯಾಯ ಕೊಡುವ ಸರ್ಕಾರ ಮಾಡ್ತದೆ ಎಂಬ ವಿಶ್ವಾಸ ಸಾಧ್ಯ. ಅದಕ್ಕಾಗಿ ನಾವೆಲ್ಲ ಮುಂದೆ ನಿಂತುಕೊಂಡು ಒಂದು ಕೆಲಸ ನಾವು ಖಂಡಿತವಾಗಿ ಎಲ್ಲ ಜೊತೆ ಮಾಡೋಣ. ಅದನ್ನ ನಾನು ಬಹುಶಃ ಒಂದು ಸಮಾಜದಲ್ಲಿ ದ್ವೇಷಮುಕ್ತವಾದ ವೈರಾಗ್ಯ ಮುಕ್ತವಾದ ಪರಸ್ಪರ ಒಬ್ಬರನ್ನು ದೋಷಿಸಿ ಮುಕ್ತವಾದಂತಹ ವಿಧಾನಸಭೆ ಹೇಗೆ ನಡೆಸಬಹುದು ಅಂತ ಹೇಳಿ ಬಹುಶಃ ಅತ್ಯಂತ ಪ್ರಾಮಾಣಿಕತೆ ಎಲ್ಲ ಪ್ರಯತ್ನ ಮಾಡುವ ಕೆಲಸ ನಾನು ಮಾಡಲಿಕ್ಕೆ ನಾನು ಇವತ್ತು ಬಯಸದೆ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂತವ್ರು. ನಾನು ಶಾಸಕನಾಗಿ ಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಡೆಪ್ಯೂಟಿ ಲೀಡರ್ ಆಗಿದ್ದ ಸಂದರ್ಭದಲ್ಲಿ ಸೆಂಟ್ರಲ್ ಕಮಿಟಿ ಅವರು ಏನ್ ಕೆಲಸ ಹೇಳಿದಾರ ಅದು ನಾನು ಚಾಚು ತಪ್ಪದೆ ಎಲ್ಲವೂ ಕೂಡ ನಾನು ಮಾಡಿದ್ದೇನೆ ಅಂದ್ರೆ ಅವ್ರಿಗಾಗೆಲ್ಲ ಸಮುದಾಯಕ್ಕೆ ಇರುವಂತ ಕೆಲಸಗಾರಿಗಳು ಮಂಗಳೂರಿನ ಮಾರ್ಕೆಟ್ ನ ಫುಡ್ ನಮ್ಮ ತರಕಾರಿ ಮಾರ್ಕೆಟ್ ಅನ್ನು ತೆಕೊಂಡು ಹೋಗಿ ರಾತ್ರಿ ಬೆಳಿಗ್ಗೆ ಬೈಕ್ ಬಾಡಿಗೆ ಶಿಫ್ಟ್ ಮಾಡಿದ ಸಂದರ್ಭದಲ್ಲಿ ಅವರೆಲ್ಲ ಕರೆದುಕೊಂಡು ನೀವು ಉದ್ರೇಕ ಉಲಬೇಡಿ ನೀವು ನಮ್ಮ ಊರಿಗೆ ಬನ್ನಿ ಅಂತ ಹೇಳಿ ಇವತ್ತು ಕಲ್ಲಾಪಿನಲ್ಲಿ ಆ ಲೈಸೆನ್ಸ್ ಮಾಡಿ ಹೋರಾಟ ಮಾಡಿ ಅಲ್ಲಿ ಮಾಡಿದ ವಿಚಾರ ಕೂಡ ಇವತ್ತು ಆಗುವಂತ ಅವಕಾಶ ಇರ್ತಾ ಇತ್ತು. ಮಟನ್ ಅಸೋಸಿಯೇಷನ್ ಅವರು ಬಂದಂತ ಸಂದರ್ಭದಲ್ಲಿ ಅವ್ರಿಗೆ ಏನ್ ಬೇಕಾ ಬಹುಶಃ ಆ ಒಂದು ಕೆಲಸ ಮಾಡಿಕೊಡುವ ವಿಚಾರ ಕೂಡ ಆಗಿದೆ ಅಂತ ಹೇಳಿಕ್ಕೆ ನಾನು ಇವತ್ತು ಬಯಸಿದ್ದೆ. ನಮ್ಮ ಬೇರೆ ಬೇರೆ ಇವತ್ತು ಸಮಸ್ಯೆ ಶಾಲಾ ಮಕ್ಕಳಿಗೆ ವಿದ್ಯಾರ್ಥಿ ಸಮಸ್ಯೆ ಆದಾಗ ಮುಸ್ಲಿಂ ಎಜುಕೇಶನ್ ಫೌಂಡೇಶನ್ ಫೆಡರೇಷನ್ ಎಂಬ 118 ಶಾಲಾ ಶಿಕ್ಷಣ ಸಂಸ್ಥೆ ಇರುವಂತ ಇಡೀ ನಮ್ಮ ಸಂಸ್ಥೆಯವರು ಅವರು ನಮ್ಮ ಸಹಕಾರಕ್ಕೆ ಬಂದಾಗ ಯಾವ ರೀತಿಯ ಸಹಕಾರ ಆಗಿದೆ ಅಂತ ಹೇಳಿ ಆ ಒಂದು ಸಂಘ ಸಂಸ್ಥೆ ಎಲ್ಲರಿಗೂ ಕೂಡ ಇವತ್ತು ಗೊತ್ತಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸೊ ಯಾರು ನಿಮ್ಮ ಹತ್ತಿರ ಬಂದಿದ್ದು ಯಾವುದೇ ಜಾತಿಯಲ್ಲಿ ಯಾವುದೇ ಮತ ಇರಲಿ ಯಾವುದೇ ವರ್ಗ ಇರಲಿ ಇನ್ನು ನಮ್ಮಲ್ಲಿ ಯಾವುದೇ ವಿಚಾರ ಯಾವುದೇ ಇರಲಿ ಯಾರು ನನ್ನ ಹತ್ತಿರ ಬಂದಿದ್ದಾರೆ ಅದು ಕಾನೂನುಬದ್ಧವಾಗಿ ಶಿಸ್ತುಬದ್ಧವಾಗಿದ್ದರೆ ಆ ಎಲ್ಲಾ ಕೆಲಸ ನಾನು ಧೈರ್ಯವಾಗಿ ಮಾಡಿ ಕೊಟ್ಟಿದೆ ಅಂತ ಹೇಳುವಂತ ಧೈರ್ಯ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇನ್ನು ಮುಂದಕ್ಕಾದರೂ ಕೂಡ ಯಾರು ಸಂವಿಧಾನ ಬದ್ಧವಾಗಿ ಒಂದು ಏನು ಕೆಲಸ ಇದೆಯಾ ಅದು ಖಂಡಿತವಾಗಿ ಮಾಡಿಕೊಳ್ಳುವ ಕೆಲಸ ಖಂಡಿತವಾಗಿ ಎಲ್ಲರಿಗೂ ಕೊಡಲು ಮಾಡ್ತೇನೆ. ನಾನು ಬಹುಶಃ ನಿಮ್ಮ ಎಲ್ಲ ನಮ್ಮ ಯುವಕರಿಗೆ ಹೇಳಿದಷ್ಟೇ ಕಾನೂನು ತಪ್ಪಿ ಉದ್ರೇಕಗೊಂಡು ಬಹುಶಃ ಸಂವಿಧಾನ ವಿರುದ್ಧ ಏನೇ ಕೆಲಸ ಮಾಡಿದ್ರೆ ದಯವಿಟ್ಟು ಹೋಗ್ಬೇಡಿ. ನಾನು ಬಹುಶಃ ಕ್ಷೇತ್ರ ಶಾಸಕನಾಗಿದ್ದುಕೊಂಡು ಇದೊಂದು ಸಭಾಧ್ಯಕ್ಷ ಸ್ಥಾನವಾದ ಸಂದರ್ಭದಲ್ಲಿ ಬಹಳಷ್ಟು ಜನರಿಗೆ ಒಂದು ಬೇಡಿಕೆ ಜನ ಸಂಬಂಧ ಇರುವಂತ ಸಂಪರ್ಕ ದೂರ ಆಗ್ತದ ಬೇಟೆಗಳು ಆಗ್ತದ ಇಲ್ವಾ ಎಲ್ಲ ಬಹಳಷ್ಟು ಚರ್ಚೆ ಇರುವಂತ ಅವಕಾಶ ಇದೆ. ಅದಕ್ಕೆ ನಾನೆಲ್ಲ ನನ್ನ ಕ್ಷೇತ್ರದ ಮತದಾರರಿಗೆ ಒಂದು ಜಿಲ್ಲೆಯವರಿಗೆ ನಾನು ಇವತ್ತು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನನ್ನ ಯಾರು ಇವತ್ತು ಮುಂದಿನ ಯಾವುದೇ ಹುದ್ದೆಗೆ ಹೋದರೂ ಕೂಡ ನಮ್ಮ ರಾಜ್ಯದ ಇನ್ನಷ್ಟು ಬೇರೆ ಬೇರೆ ದೊಡ್ಡ ಹುದ್ದೆಗೂ ಕೂಡ ಹುದ್ದೆ ಹೋದರೂ ಕೂಡ ನನ್ನ ಕ್ಷೇತ್ರದವರಿಗೆ ನನ್ನ ಜಿಲ್ಲೆಯವರಿಗೆ ನಾನು ಯುಟಿ ಕಾದರ್ ಅಲ್ಲದೆ ನನ್ನ ಯಾವುದೇ ಹುದ್ದೆ ಕೂಡ ಇಲ್ಲ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಮ್ಮ ಜನಸಾಮಾನ್ಯ ಜೊತೆ ನಮ್ಮ ನಿಕಟವಾದ ಸಂಬಂಧ ಏನಿದೆ ಅದು ಶಾಶ್ವತವಾಗಿ ಮುಂದುವರೆಯುವ ಅವಕಾಶ. ಏನಾದೊಂದು ಕಾಲಘಟ್ಟ ಬಂದು ನಿಮಗೆ ಜನರ ಮಧ್ಯದಿಂದ ನಿಕಟ ಸಂಪರ್ಕ ಬೇಕಾ ಅಥವಾ ಹುದ್ದೆ ಬೇಕೆಂಬ ಕಾಲಘಟ್ಟಕ್ಕೆ ಬಂದರೆ ನನ್ನ ಹುದ್ದೆಯನ್ನು ತ್ಯಜಿಸಿ ನನಗೆ ಜನರ ನಿಕಟವಾದ ಸಂಪರ್ಕ ನನಗೆ ಅತ್ಯಗತ್ಯ ಜನರ ಜೊತೆ ಇರುವಂತ ಕೆಲಸವನ್ನು ಮಾತ್ರ ಅಂತ ಹೇಳಲಿಕ್ಕೆ ನಾನು ಇವತ್ತು ಅದು ನನಗೆ ಮುಖ್ಯವಾದ ಒಂದು ವಿಚಾರ. ನಾನೆಲ್ಲ ಇವತ್ತು ಹೇಳಿದಿಷ್ಟೇ ಎಲ್ಲ ಯುವಕರಿಗೆ ಇವತ್ತು ಬರೀ ನೀವು ಯುವತಿ ಕಾದನ್ನು ಸನ್ಮಾನ ಮಾಡುವಂಥದ್ದಲ್ಲ ಅದು ಯುವತಿ ಕಾದನ್ನು ನಾವು ಗೌರವಿಸುವಂತಲ್ಲ. ನನ್ನ ಆಶೆ ಏನಂತ ಹೇಳಿದ್ರೆ ಭವಿಷ್ಯ ದಿನಗಳಲ್ಲಿ ನಮ್ಮ ಯುವಕರು ನಮ್ಮಾಗೆ ಇವತ್ತು ಈ ರೀತಿಯ ದೊಡ್ಡ ಸ್ಥಾನಕ್ಕೆ ಬರಲಿಕ್ಕೆ ತಮ್ಮೆಲ್ಲ ಪ್ರಾಮಾಣಿಕವಾದ ಪ್ರಯತ್ನ ತಾವು ಮಾಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ.